ಅಂತೂ ಅನಿಸ್ತಾ ಇದೆ. ಆಹಾ, ಅದು ಅಲ್ಲದೆ ಮೊನ್ನೆ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ನನ್ನ ಅವನು ಗೆದ್ದು ಸ್ಪರ್ಧೆಯಲ್ಲಿ ತುಂಬಾ ಇಷ್ಟಪಟ್ಟಿದ್ದ. ಅವನಿಗಾಗಿ ಈ ಗಾನಕ್ಕೋಗಿಲ್ಲ. ಮಾತಿಲ್ಲ ಕಥೆಯಲ್ಲ ಇನ್ನೇನಿದೆ, ಏನಾಗಿದೆ ಶುರುವಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ನಿತ್ಕೋ ರತ್ನ ನಿತ್ಕೋ. ಓಹೋ, ಯಾರು ನೀನು? ನೀನ ನಾನೇ ರತ್ನ, ನಾನೇ. ಯಾಕೆ ಸ್ಯಾತ ಆಯ್ತಾ? ಸ್ಯಾತ ಆದಕ್ಕೆಂದ ನಾನು ಇಲ್ಲಿವರೆಗೆ ಬಂದಿದ್ದು. ಅಂದ್ರೆ ನೀನು ಬಂದಿರುವ ಕಾರಣ? ಕಾರಣ ರತ್ನ, ಕಾರಣದ ಕಡೆ ಕೈ ಬೀಸಿ ಕರೀತಿದೆ ಈ ನಿನ್ನ ಯೌವನ ದಾಹ. ಅಂದ ಮೇಲೆ ಇನ್ನ ಎಲ್ಲಿಂದ ತರುವೆ ರತ್ನ? ಕಾರಣ ಈ ನಿನ್ನ ಯೌವನ ಎದೆ ಮೇಲೆ ಕೈ ಇಟ್ಟು ಈ ನಿನ್ನ ಬಾಳು ಬೆಳಗುವ ಬೆಳದಿಂಗಳಾಗಿ ಬಂದಿರುವೆ ರತ್ನ, ಬೆಳದಿಂಗಳಾಗಿ ಬಂದಿರುವೆ. ಅಂದರೆ ನಿನ್ನ ಮಾತಿನ ಅರ್ಥ? ಅರ್ಥ ರತ್ನ, ನಿನ್ನ ಸೋದರ ಮಾವನಾದ ಚಕ್ರವರ್ತಿ ಇಲ್ಲಿವರೆಗೆ ನಿನಗಾಗಿ ತಡೆದು ತಡೆದು ಸೋತು ಸುಣ್ಣಾಗಿ ಹೋಗಿದ್ದೇನೆ. ಅದಕ್ಕೆ ಇವತ್ತು ಒಂದರಲ್ಲಿ ಎರಡು ನಿರ್ಮಾರ್ ಮಾಡಿ ಬಂದಿದ್ದೇನೆ ರತ್ನ, ನಿರ್ಧಾರ ಮಾಡಿ ಬಂದಿದ್ದೇನೆ. ಏನಂತ? ಏನಂತ? ನಿಮ್ಮ ತಂದೆಯವರ ಪ್ರಕಾರ ನಮ್ಮ ಇಬ್ಬರು ಮದುವೆ ಆಗೋದಂತೂ ಗ್ಯಾರಂಟಿ. ಅಂದ ಮೇಲೆ ಅದಕ್ಕಿಂತ ಮುಂಚೆ ಈ ನಿನ್ನ ಅಂದವಾದ ದೇಹವನ್ನು ಚಂದದಿಂದ ಇದೇ ಪ್ರಶಾಂತವಾದ ಜಾಗದಲ್ಲಿ ಬಿಚ್ಚು ತೋರಿಸುವ ರತ್ನ, ಬಿಚ್ಚು ತೋರಿಸುವ. ನೀನು ಈ ರೀತಿ ಮಾತನಾಡಿದ್ರೆ ನಮ್ಮ ಅಪ್ಪನ ಮುಂದೆ ಹೇಳಿ ನಿನ್ನ ಮೈ ಚರ್ಮ ಸುಲಿಸಬೇಕಾಗುತ್ತದೆ. ಇಲ್ಲವಾದರೆ ಇಲ್ಲವಾದರೆ ಏನು ಮಾಡುತ್ತಿದ್ದೀಯಾ? ನಿನ್ನನ್ನು ನೇತಾಕಿ ಬಿಡಿಸುತ್ತೇನೆ ಹುಷಾರ್. ಅದೆಲ್ಲ ಹೋಗ್ಲಿ ಬಿಡು ರತ್ನ, ಈ ಚಕ್ರವರ್ತಿಯ ಪ್ರಕಾರ ನಿನ್ನ ಮದುವೆ ನನ್ನ ಜೊತೆ ಅಂದ ಮೇಲೆ ನಿನಗೆ ಏಕೆ ತಡ? ನಮ್ಮ ಇಬ್ಬರು ಪ್ರೀತಿಯ ಪಯಣ ಮದುವೆ ಆದ ಮೇಲೆ ಇಟ್ಟುಕೊಳ್ಳೋಣ, ಇಲ್ಲ ಹೀಗೆ ಹೆಸರು ಹಚ್ಚಿಕೊಳ್ಳೋಣ. ಮದುವೆ ಕಾಮುಕ, ಮದುವೆ ಎಂಬ ಮೂರಕ್ಷರದಲ್ಲಿ ಅದು ನಿನ್ನ ಹಣೆ ಬರದಲ್ಲಿ ಇಲ್ಲ ಅಂತಂದು ತಿಳಿದುಕೊಳ್ಳ ಬಿಡು. ನೋಡು, ನಾನು ಮನಸಾರೆ ಹೇಳುತ್ತಿದ್ದೇನೆ, ಅದು ನನ್ನ ಹೃದಯದಲ್ಲಿ ಅವನೊಬ್ಬನೇ ಇಟ್ಟುಕೊಂಡಿದ್ದಾನೆ. ಅವನು ಯಾರಂದರೆ ಅವನೇ ನನ್ನ ಪ್ರೇಮಿ. ಅವನೇ ನಿನ್ನ ಪ್ರೀತಿಸುವ ಹಲಕ ನನ್ನ ಮಗ ಹುಲಿ ಅಂತ ನಿನ್ನ ಸೋದರ ಮಾವ ನಾನಿರುವಾಗ ಅವನೇ ನಿನ್ನ ಪ್ರೀತಿಸುವ ಬಚ್ಚ ನನ್ನ ಮಗ. ಮುಚ್ಚೋ ಬಾಯ್ ಭಚ್ಚ. ನಿನ್ನೆ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ಅವನು ಗೆದ್ದು ಜಯಶಾಲಿಯಾಗಿದ್ದಾನೆ, ಅದು ಅಲ್ಲದೆ ನೀನು ಸೋತಿದೀಯ. ಅವನೇ ನನ್ನ ಗಂಡ ಶಿವು ಅಂತ. ಆ ಬಡ ಬಾಯಿ ನನ್ನ ಮಗನನ್ನು ಮದುವೆ ಆಗುತ್ತೀಯಾ? ಆ ಮದುವೆ ಹೇಗೆ ಆಗುತ್ತೀಯ ನಾನು ನೋಡೇ ಬಿಡ್ತೇನೆ. ಇಲ್ಲ, ನಾನು ಬರೋದಿಲ್ಲ. ಅದೇನೋ ಅಂತಲ್ಲ, ಅದಕ್ಕೆ ಬಂದ ಭೂಮಿಗೆ ಬೀಜ ಬಿತ್ತದಲ್ಲ ಅಂದ್ರೆ ಅದ್ರ ಮಜಾನ ಬೇರೆ ಇರ್ತೈತೆ. ಹಂಗ ನಿನಗೂ ಒಂದು ಗತಿ ಕಾಣಿಸ್ತಾನೆ ಬಾರ್ಲೆ.
ಕೈ ಬಿಡೋ ನಾನು ಬರೋದಿಲ್ಲ. ಮುಗಿಸಿರಿನ ಸೀರೆನ ಕಥೆ ಬಿಡೋ ಇವಳಣ್ಣ ಅದನ್ನೆಲ್ಲ ಕೇಳಲಿಕ್ಕೆ ನೀನಾರ್ಲೇ ಹರಾಮ್ ಕೂರ್. ನಾನೊಬ್ಬ ಧರ್ಮ ಅಂತ ಬಂದವರಿಗೆ ಧರ್ಮ ದೀಪ, ಪ್ರೀತಿ ಸ್ವಾಸ ಅಂತ ಬಂದವರಿಗೆ ಹೃದಯವಂತ. ಆದರೆ ನನ್ನ ಎದೆ ತಟ್ಟಿ ತರಬಲು ಬಂದ ನಿಮ್ಮಂತವರ ದೇಹ ಸೀಳುವ ಪರಮಾತ್ಮಲೇ ಪರಮಾತ್ಮ ಪರಮಾತ್ಮ ಪರಮಾತ್ಮನ ಪಾಲಿನ ದುರಾತ್ಮ. ನಮ್ಮ ಇಬ್ಬರು ಪ್ರೇಮಿಯ ಸಮ್ಮಿಲನದ ಸಮಯದಲ್ಲಿ ಹದ್ದಿನಂತ ಹಾರಿ ಬಂದು ರೆಕ್ಕೆ ಬಿಚ್ಚಿ ಹಕ್ಕಿ ತರ ಕುಟ್ಟಿ ಬಡಿಸಲಿಕ್ಕೆ ಬಂದಿಯಲ್ಲ, ನಾಚಿಕೆ ಬರಬೇಕು ನನಗೆ ಹೇಸ ಜನ್ಮಕ್ಕೆ. ನಾಚಿಕೆ ಬರಬೇಕು ನಮ್ಮಂತವರಿಗೆ ಅಲ್ಲಲ್ಲಿ, ನಾಚಿಕೆ ಬರಬೇಕು ನಿಮ್ಮಂತ ಸುಳೆ ಮಕ್ಕಳಿಗೆ ನಾಚಿಕೆ ಬರಬೇಕು. ಇದು ನಮ್ಮ ಇಬ್ಬರಿಗೆ ಸಂಬಂಧಪಟ್ಟ ವಿಷಯ, ಇದರಲ್ಲಿ ನೀನು ಭಾಗವಹಿಸಬೇಡ. ಸೊಂಬನೆ ಹೊರಟು ಹೋಗಲಿಲ್ಲ ಅವಳು ಎಂದಿದ್ರು ನನ್ನ ಹೆಂಡತಿ ಆದವಳು. ಇವಳು ನಿನ್ನ ಹೆಂಡತಿ ಆಗೋಳಂದ ಮೇಲೆ ಇಬ್ಬರ ವಿಷಯಗಳನ್ನೆಲ್ಲ ಬರೆಯಲ್ಲಿಟ್ಟುಕೊಳ್ಳಬೇಕು. ಅದನ್ನೆಲ್ಲ ಬಿಟ್ಟು ನಡು ರಸ್ತೆಯಲ್ಲಿ ಬಿಚ್ಚಿನಂತೆ ಹೊಚ್ಚು ಹಾಕಿ ಮನ್ಸಕ್ಕೆ ಕರೆಯ ಪ್ರಯತ್ನ ಮಾಡ್ತಾ ಇದ್ದೇ ಹರಾಮ್ ಕೋರ್. ಲೇಸಿಯ ಮಗನ, ಅವಳು ನನ್ನ ಮಾವನ ಮಗಳು, ಅವಳಿಗೆ ಏನ್ ಬೇಕಾದ್ರೂ ಮಾಡುತ್ತೇನೆ. ಅದನ್ನು ಕೇಳಲಿಕ್ಕೆ ನೀನೇ ಹರಾಮ್ ಕೋರ್. ಹೌದೇನೋ, ಹಾಗಾದ್ರೆ ನನ್ನ ಕಣ್ಮುಂದೆ ಅವಳನ್ನು ಕರೆದುಕೊಂಡು ಹೋಗ್ತಾ ಇರು, ಆಮೇಲೆ ಹೋಗ್ತೇನೆ. ಇಲ್ಲವಾದರೆ ಇದೇ ಜೋಗದಲ್ಲಿ ನಿನ್ನ ಶವ ಸಂಸ್ಕಾರ ಮಾಡುಗೋಸ್ಕರ ಹತ್ತು ಕೋಗಿ ಬರಬೇಕಾಗುತ್ತದೆ. ಜೋಕಲೆ ಮಗಳ ಜೋಕೆ ಆಯ್ತು, ಈಗ ನಿನ್ನ ಕಣ್ಣು ಮುಂದೆ ಇವಳನ್ನು ಕರೆದುಕೊಂಡು ಹೋಗುತ್ತೇನೆ. ಇಲ್ಲ ನಾ ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ಏನು ನಾನಿಗೆ ಬರೋದಿಲ್ಲ ಅಂತ ಹೇಳಿ ಕೆಳಗೆಳಿಸೋ ಮೋರ್ಕ, ನಿಮ್ಮಂತವರ ದುರ್ಬುದ್ಧಿ ನನಗೆ ಅರ್ಥವಾಗುವುದಿಲ್ಲ. ಬೇನು ನಿನ್ನ ಬಣ್ಣ ಬಣ್ಣದ ಮಾತಿಗೆಲ್ಲ ಮರಳಾಗಿ ಒಂದು ಹೆಣ್ಣು ಅಪಾಯದಲ್ಲಿದ್ದಾಗ ಅವಳನ್ನು ಬಿಟ್ಟು ಹೋಗುವ ಹೇಡಿ ನಾನಲ್ಲೋ. ನಿಮ್ಮಂತ ಹೇಡಿಗಳ ರುಂಡ ಚಂಡಾಡಲು ಈ ಕರುಣಾಡ ತಾಯಿಯ ಮಡಿಲಿನ ಮಗನಾಗಿ ರಕ್ತ ಹರಿಸಿದ ರೈತನ ಹುಲಿಯಾಗಿ ಬಂದಿರುವೆ ಮಗನ, ರಕ್ತ ಹರಿಸಿದ ರೈತನ ಹುಲಿಯಾಗಿ ಬಂದಿರುವೆ. ಲೇಸಿಯ ಇದೇ ನಿನ್ನ ಕರುನಾಡ ತಾಯಿಯ ಹುಲಿಯ ರೊಂಡ ಕತ್ತರಿಸಲು ನಮ್ಮನ್ನೆಲ್ಲ ಸೈನ್ಯರನ್ನು ಕರೆದುಕೊಂಡೇ ಬಂದೇ ಬರುತ್ತಾನೆ. ಅವ್ರನ್ನ ಎಷ್ಟೋ ಜನ ನೋಡಿದ್ದೇನೆ ನಾ ಈ ಸಮಾಜದಲ್ಲಿ. ಹಾ ನೀವ್ಯಾರು ಈ ಕಾಡಿನಲ್ಲಿ ಒಬ್ಬಳೇಕೆ ಬಂದಿರುವೆ? ನೋಡಿ ದೇಸಾಯವರೇ, ನಾನು ಈ ಊರಿನ ದೇಸಾಯಗೌಡರ ಮಗಳು ರತ್ನ ಅಂತ. ತೋಟದ ಕಡೆ ಸುತ್ತಾಡಿಕೊಂಡು ಬರೋ ಅಷ್ಟರಲ್ಲಿ ಈ ಕಾಮುಕ ಬಂದು ನನ್ನನ್ನು ಶೀಲಗೆಡಿಸುತ್ತಿದ್ದ. ಅಷ್ಟರಲ್ಲಿ ಬಂದು ನೀವು ನನ್ನ ಮಾನ ಕಾಪಾಡಿದಿರಲ್ಲ, ನಿಮಗೆ ತುಂಬಾ ಥ್ಯಾಂಕ್ಸ್. ಆಯ್ತು ನಾನು ಬರ್ತೇನೆ. ನಿಲ್ಲು ಶಿವು, ಒಂದ್ ಸ್ವಲ್ಪ ನಿಲ್ಲು. ಏನಂತ ಹೇಳಿ, ಮೊನ್ನೆ ನಾ ಏರ್ಪಡಿಸಿದಂತ ಕುಸ್ತಿ ಸ್ಪರ್ಧೆಯಲ್ಲಿ ನೀವು ತುಂಬಾ ಜಯ ಗಳಿಸಿದಿರಲ್ಲ, ನನಗೆ ಯಾಕೋ ಒಂಥರ ಮನಸ್ಸು ಸರಿ ಆಗ್ತಿಲ್ಲ.
ನೋಡಿ ರತ್ನ, ನಿನ್ನ ಮನಸ್ಸು ಸರಿ ಇಲ್ಲ ಅಂದ್ರೆ ಅದಕ್ಕೆ ನಾನೇನು ಮಾಡಲಿ? ನನಗೆ ಸ್ವಲ್ಪ ಕೆಲಸವಿದೆ, ನಾನೇನು ಬರ್ತೇನೆ. ನಿಲ್ಲು ಶಿವ ನಿಲ್ಲು, ಅಷ್ಟು ಅವಸರ ಏಕೆ ಹೊರಟಿ? ಅಂತ ಕೆಲಸ ಏನಿದೆ ನಿನಗೆ? ನೋಡಿ ರತ್ನ ಅವರೇ, ನಿಮಗೊಂದು ಮಾತು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಅದು ಏನೆಂದರೆ, ಒಂದು ಗಂಡು ಒಂದು ಹೆಣ್ಣು ನಡು ರಸ್ತೆಯಲ್ಲಿ ನಿಂತು ಮಾತನಾಡಿದರೆ ಸಾಕು, ಬರಳಿಟ್ಟು ತೋರಿಸುತ್ತಾರೆ ಈ ಸಮಾಜದ ಜನ. ಅಂದ ಮೇಲೆ ನನ್ನ ಬದುಕು ಹಾಗೆ ಆಗಬಾರದು ಅಂತ ಹೇಳಿದೆ ಅಷ್ಟೇ. ನಿಜ ಶಿವ ನಿಜ, ಅಂದರೆ ನಿನ್ನ ಮಾತಿನ ಅರ್ಥ? ನೋಡು ರತ್ನ ಅವರೇ, ಒಬ್ಬ ಬಡವ ಅವನ ಎಷ್ಟು ಅನ್ಯಾಯವಾಗಿ ಹುಡುಕಿದರು, ಧರ್ಮದ ದಾರಿ ತುಳಿದರು, ಅವನಿಗೊಂದು ಅನ್ಯಾಯ ಹುಡುಕಿ ಅವನ ಮನೆ ಮುರಿದು ನುಚ್ಚು ನೋರು ಮಾಡಿ ಬೀರು ಕುಡಿದು ಬೇಲಿ ಹತ್ತುವ ಜನ ಸಾಕಷ್ಟು ಮಂದಿ ತುಂಬಿಕೊಂಡಿದ್ದಾರೆ ಈ ಸಮಾಜದಲ್ಲಿ. ಅಂದ ಮೇಲೆ ನಾನು ನಿಮ್ಮೊಂದಿಗೆ ನಿಂತು ಮಾತಾಡುವುದು ಸರಿನಾ? ನಿಜ ಶಿವ ನಿಜ, ನಿನ್ನ ಮಾತು ಅಮೃತವಾಗಿದೆ. ನೀನೇ ನನ್ನ ಉಸಿರು, ನೀನೇ ನನ್ನ ಜೀವ. ನಿನ್ನನ್ನು ತುಂಬಾ ಇಷ್ಟಪಟ್ಟಿದ್ದೇನೆ ಶಿವು. ರತ್ನ ನಿನ್ನ ಆಸೆ ಏನಂತ ಹೇಳು. ನನ್ನ ಆಸೆ ಅಂದುಕೊಂಡಿದ್ದು ತೀರಿಸ್ತೀರಾ? ಎಲ್ಲ ನನ್ನ ಕೈಯಿಂದ ಆಗುವುದಿದ್ದರೆ ಖಂಡಿತವಾಗಿ ನೆರವೇರಿಸ್ಕೊಡ್ತೀನಿ. ಹಾಗಾದ್ರೆ ಈ ವಚನ ಕೊಡಿ, ಹೇಳುತ್ತೇನೆ. ಆಯ್ತು, ತೆಗೆದುಕೋ. ಏನು ಗೊತ್ತಾ, ನಿಮ್ಮ ಜೊತೆ ತುಂಬಾ ಹಾಡಿ ಕುಣಿಯಬೇಕೆಂದು ನನಗೆ ಆಸೆ ಇದೆ. ಏನು ಈ ಬಡವನನ್ನು ಇಷ್ಟಪಡ್ತಾ ಇದೆಯಾ? ಈ ಕಡು ಬಡವನಲ್ಲಿ ಅಂತ ಅದೇನಿದೆ ಅಂತ ಇಷ್ಟಪಡ್ತಾ ಇದೆಯಾ? ಹೇಗೆ ಇಷ್ಟಪಡ್ತಾ ಇದೆಯಾ ರತ್ನ? ಅದು ನಿಮ್ಮ ಗುಣ, ಗುಣ ನೋಡಿ ತುಂಬಾ ಇಷ್ಟಪಟ್ಟಿದ್ದೇನೆ ಶಿವು. ಆಯ್ತು, ನೀನೇನು ಇಷ್ಟಪಡ್ತಾ ಇದೆಯಾ ನಿಜ? ಆದ್ರೆ ನನಗೆ ಯಾವುದೋ ಈ ಪ್ರೀತಿ ಪ್ರೇಮ ಅನ್ನೋದು ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ನೋಡು ಶಿವು, ನಾನಿನ ಮನಸಾರಿ ಇಷ್ಟಪಟ್ಟಿದ್ದೇನೆ, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ರತ್ನ ನಿಮ್ಮ ತಂದೆ ನಮ್ಮ ಕುಲ ವೈರಿ, ಇದೆಲ್ಲ ಹೇಗೆ ಸಾಧ್ಯ? ನೋಡು ಶಿವು, ಇಂತ ಇಂಪಾದ ಗಾನ ಕೋಗಿಲೆಲ್ಲ ಹಾಡಬಹುದೇ ನನಗೆ? ಆಯ್ತು ಬಾ, ನನ್ನ ಒಲವಿನ ವೀಣೆ.
ಹೋಗೋಣ ಮನೆಗೆ. ರತ್ನ, ಈಗಲಾದ್ರೂ ನಿನ್ನ ಮನಸ್ಸಿಗೆ ತೃಪ್ತಿ ಆಯ್ತೆ? ಆಯ್ತು, ನನಗೆ ತೃಪ್ತಿ ಆಯ್ತು. ನಡೆ ಹೋಗೋಣ. ಆಯ್ತು, ಬಾ ಹೋಗೋಣ.